ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಮೇ 15. ಮೈಸೂರಿನ ಅಗ್ರಹಾರದ ವೃತ್ತದ ಬಳಿ ಇರುವ ನಂದಿನಿ ಹಲ್ಲಿನ ಕೇಂದ್ರದ ಆವರಣದಲ್ಲಿ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾ ದಳದ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾ ದಳದ ಮುಖ್ಯ ಸಂಘಟಕರಾದ ಎಂಕೆ ಅಶೋಕ್ ರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ನಂದಿನಿ ಉತ್ಪನ್ನಗಳ ಸಿಹಿ ತಿಂಡಿಗಳನ್ನು ವಿತರಣೆ ಮಾಡುವುದರ ಮೂಲಕ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಿಸಿಸಿ ಅಧ್ಯಕ್ಷರಾದ ಆರ್ ಮೂರ್ತಿ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಪುಷ್ಪಲತಾ, ಟಿಬಿ ಚಿಕ್ಕಣ್ಣ, ಸೇವಾದಳದ ಭಾಸ್ಕರ್, ಮಾಜಿ ಮೇಯರ್ಗಳಾದ ಬಿಕೆ ಪ್ರಕಾಶ್, ಮೋದಾಮಣಿ, ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಸಿದ್ದರಾಜು, ಸಾಹುಕಾರ್ ಚೆನ್ನಯ್ಯ ಬ್ಲಾಕ್ ಸೇವಾದಳ ಘಟಕದ ಅಧ್ಯಕ್ಷರಾದ ಸಮೀರ್ ಅಹಮದ್, ಡೈರಿ ವೆಂಕಟೇಶ್, ಬಸವಣ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಧ್ಯಕ್ಷರು ಜನಪ್ರಿಯ ನಾಯಕರಾದಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವು ತುಂಬ ಸಂತೋಷದಿಂದ ನಗರ ಕಾಂಗ್ರೆಸ್ ಸೇವಾದಳ ಘಟಕದ ವತಿಯಿಂದ ಇವತ್ತು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅದು ನಂದಿನಿ ಉತ್ಪನ್ನಗಳ ಸಿಹಿಯನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡುವ ಮುಖಾಂತರ ನಾವು ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಸೇವಾದಳ ಘಟಕದ ಅಧ್ಯಕ್ಷರಾದಂಥ ಅಶೋಕ್ರವರು, ಇದರಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳಾದಂಥ ಭಾಸ್ಕರ್ ಎಲ್ ಗೌಡರವರು, ಚಿಕ್ಕಣ್ಣಾರವರು, ಮಾಜಿ ಮಹಾಪೌರರಾದಂಥ ಮೋದಾಮಣಿಯವರು, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪುಷ್ಪಲತಾ ಚಿಕ್ಕಣ್ಣಾರವರು ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಗೋಪಿಯವರು ಮತ್ತಿತರ ಎಲ್ಲ ನಾಯಕರುಗಳು, ಮಹಾಪೌರರಾದಂಥ ಬಿ ಕೆ ಪ್ರಕಾಶ್ರವರು, ಮಂಜುನಾಥ್ರವರು ಮತ್ತು ಸಿದ್ದರಾಜವರು ಸಿದ್ದರಾಜವರವರು ಈಗ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಇದನ್ನು ತುಂಬ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾಂಗ್ರೆಸ್ ಪಕ್ಷದ ಸಂತೋಷಕ್ಕೆ ಕಾರಣ ತಾವೆಲ್ಲ ಕರ್ನಾಟಕದ ಜನತೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಬೆಂಬಲವನ್ನು ನೀಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಸ್ಥಾಪನೆಗೆ ಕಾರಣೀಭೂತರಾದಂಥ ಎಲ್ಲ ಕರ್ನಾಟಕದ ಮಹಾಜನತೆಗೆ ನಾವು ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾವು ನಗರ ಮತ್ತು ಸೇವಾದಳ ಘಟಕಗಳಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಅದು ಮುಖಾಂತರ ಇವತ್ತು ನಮಗೆ ಒಳ್ಳೆಯ ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮವೂ ಬಂದಿದೆ. ಆದ್ದರಿಂದ ಈ ತಾಯಿ ಚಾಮುಂಡೇಶ್ವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳ್ತಾರೆ. ಜನ್ಮದಿನಾಚರಣೆಯನ್ನು ಈ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮಾಜಿ ಮೇಯರ್ಗಳಾದಂಥ ಟಿ ಬಿ ಚಿಕ್ಕಣ್ಣವರು, ಡಿ ಕೆ ಪ್ರಕಾಶ್ರವರು, ಪುಷ್ಪಲತಾ ಅವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮೂರ್ತಿರವರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸೇವಾದಳದ ಅಧ್ಯಕ್ಷರಾದಂಥ ಅಶೋಕ್ರವರು, ಇನ್ನೂ ಅನೇಕರು, ಭಾಸ್ಕರ್ ಅವರು, ಅನೇಕರು, ನಮ್ಮ ಇವಂದು ಹೆಸರು ಮಂಜು ಅವರು, ಫುಟ್ಬಾಲ್ ಮಂಜುರವರು ಎಲ್ಲರೂ ಸೇರಿ ಇವತ್ತು ಆಚರಣೆಯನ್ನು ಹುಟ್ಟುಹಬ್ಬ ಆಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಅತಿ ಹೆಚ್ಚಿನ ಮತವನ್ನು ಪಡೆದವರು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು 142,000 ಮತಗಳನ್ನು ಅಂತ ಮೇಲೆ ಗೆದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚುಕ್ಕಾಣಿಯನ್ನು ಹಿಡೀಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಿರೋದಕ್ಕೆ ಕರ್ನಾಟಕದ ಜನತೆಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ಇನ್ನು ಮುಂದೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕರ್ನಾಟಕದ ಜನತೆಗೆ ಎಲ್ಲ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನ ಮಾಡಿ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷ ಮುಂದೆ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ತಾವು ಇದಕ್ಕೆಲ್ಲ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದೀರಿ, ಮುಂದೇನೂ ಅದೇ ರೀತಿ ಕೊಡಬೇಕು ಅಂತಲ್ಲಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಕೇಳ್ಕೊಳ್ತಾ ಈ ಒಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಿ ಎಲ್ಲರಿಗೂ ಸಿಹಿಯನ್ನ ವಿತರಣೆಯನ್ನು ಹಂಚಿ ಎಲ್ರಿಗೂ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವತಿಯಿಂದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ನಂದಿನಿ ಬೂತಿನ ಮುಂಭಾಗ ವಿವಿಧ ಪ್ರಾಡಕ್ಟ್ಗಳು, ನಂದಿನಿ ಉತ್ಪನ್ನಗಳು, ಸ್ವೀಟ್ಗಳನ್ನ ಹಂಚುತ್ತಾ ಇದ್ದೀವಿ ಸೇವಾದಳ ವತಿಯಿಂದ. ಕಾರಣ ಇಷ್ಟೇ, ಹಿಂದೆ ಇದ್ದ ಸರ್ಕಾರ ಅಮೂಲ್ ಪ್ರಾಡಕ್ಟನ್ನು
ನಂದಿನಿ ನಂದಿನಿಗೆ ಮರ್ಜ್ ಮಾಡಿ ಅಮೂಲ್ ಪ್ರಾಡಕ್ಟ್ ಮಾಡಬೇಕು ಅಂತಿದ್ರು. ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಇದನ್ನು ವಿರೋಧ ವ್ಯಕ್ತಪಡಿಸಿ ನಂದಿನಿ ಅವರ ಹೋರಾಟದ ಫಲದಿಂದ ನಂದಿನಿ ಪ್ರಾಡಕ್ಟ್ಗಳನ್ನು ಮುಂದುವರಿಸಲು ಮತ್ತು ಅಮೂಲ್ ಪ್ರಾಡಕ್ಟ್ ಜೊತೆಗೆ ಹೊಂದಾಣಿಕೆ ಮಾಡೋದನ್ನ ಸ್ಟಾಪ್ ಆಯಿತು. ಇದರ ಅಂಗವಾಗಿ ಮತ್ತು ಕಾಂಗ್ರೆಸ್ ಪಕ್ಷ ಪ್ರಚಂಡ ಜೈ ಭೈರಿ ಬಾರಿಸಿರೋದಕ್ಕೆ ಮತ್ತು ಈ ನಂದಿನಿ ಪ್ರಾಡಕ್ಟ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ನಮ್ಮ ಸರ್ಕಾರ ಅನ್ನೋದು ವ್ಯಕ್ತಪಡಿಸಿದ ಡಿ ಕೆ ಶಿವಕುಮಾರ್ ಅವರ ಆಶಯ ಮತ್ತು ಅವರ ಕನಸುಗಳನ್ನು ಈಡೇರಲಿ. ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.